ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಸಕ್ಕತ್ ಬೆಂಗಳೂರು ವ್ಲಾಗ್ಸ್ಗೆ ಆತ್ಮೀಯವಾದ ಸ್ವಾಗತ. ತಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು. ಗಾಯತ್ರಿ ನೀನು ವಿಶ್ ಮಾಡ್ಬಿಡು. ಹ್ಯಾಪಿ ಸಂಕ್ರಾಂತಿ ಟು ಆಲ್. ಸೊ ಈ ಸತಿ ಮಕರ ಸಂಕ್ರಾಂತಿಯನ್ನು ನಾವು ಸುಗ್ಗಿ ಹಬ್ಬ ಇವೆಂಟ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಾನು ಸಿಂಧು. ಸ್ನೇಹಿತರೆ ಬನ್ನಿ ನೋಡೋಣ ಏನೆಲ್ಲ ಇದೆ ಅಂತ ಹೇಳಿ. ಈ ಸುಗ್ಗಿ ಹುಗ್ಗಿ ಹಬ್ಬ ಬಂದು ಜಕ್ಕೂರ್ ಲೇಔಟ್ ನ ಒಂದು ಗ್ರೌಂಡ್ ಅಲ್ಲಿ ನಡೀತಾ ಇದೆ. ತುಂಬಾನೇ ಹತ್ರ ಇದೆ ಇದು. ಇಲ್ಲಿ ನೀವು ಒಂದ್ಸತಿ ಬಂದು ನೋಡ್ಕೊಂಡು ಹೋದ್ರೆ ಹಬ್ಬದ ವಾತಾವರಣನೇ ಇದೆ. ರಂಗೋಲಿ ಸ್ಪರ್ಧೆ ಆಗಿರ್ಬೋದು, ಜನಪದ ನೃತ್ಯ ಆಗಿರ್ಬೋದು, ಆಮೇಲೆ ಸ್ಟಾಲ್ಸ್ ಎಲ್ಲ ಇದೆ. ನನಗೆ ತಿಂಡಿ ಸ್ಟಾಲ್ಸ್ ಎಲ್ಲಿದೆ ಅಂತ. ಸೊ ಆರ್ಗ್ಯಾನಿಕ್ ಐಟಮ್ಸ್ ತುಂಬಾನೇ ಇದೆ. ಸೊ ಬನ್ನಿ ಸ್ನೇಹಿತರೆ ಏನೇನೆಲ್ಲ ಇದೆ ಅಂತ ನೋಡೋಣ. ಇನ್ನೊಂದು ಏನಪ್ಪ ವಿಶೇಷ ಅಂದ್ರೆ, ಈ ಮಕರ ಸಂಕ್ರಮಣದಲ್ಲಿ ತುಂಬಾ ಚಳಿ ಇರುತ್ತೆ. ಸೊ ನಾವೆಲ್ಲ ಎಳ್ಳು ಬೆಲ್ಲ ಬೀರ್ ಬಿಟ್ಟು ಬಾಡಿ ಟೆಂಪರೇಚರ್ ಲೆವೆಲ್ ಮಾಡ್ಕೊಳ್ಳಕ್ಕೆ ಹಬ್ಬ ಅಂತ ಹೇಳ್ಬೋದು. ಇನ್ನ ರೈತರಿಗೆ ತಾವು ಬೆಳೆದಿರುವಂತ ಹೊಸ ಇಲ್ಡನ್ನೆಲ್ಲ ದೇವರಿಗೆ ಸಮರ್ಪಿಸುವಂತ ಹಬ್ಬ ಅಂತಾನೆ ಹೇಳ್ಬೋದು. ಸೊ ಬನ್ನಿ ನಾವು ಎಲ್ಲ ಸಂಕ್ರಾಂತಿ ಹಬ್ಬ ಚೆನ್ನಾಗಿ ಆಚರಿಸೋಣ. ಹಬ್ಬದ ವಾತಾವರಣ, ಎಲ್ಲರೂ ಸುಗ್ಗಿ ಹುಗ್ಗಿ ಈವೆಂಟ್ ಅಲ್ಲಿ ಏನೇನಿದೆ ಅಂತ ಒಳಗೆ ಹೋಗೋದು ಬರೋದು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಸ್ನೇಹಿತರೆ, ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಇಲ್ಲಿ ಜಕ್ಕೂರ್ ಲೇಔಟಿನ ಗ್ರೌಂಡಲ್ಲಿ. ಫಸ್ಟ್ ನಾವು ನೋಡಿದ್ದು ರಂಗೋಲಿ ಸ್ಪರ್ಧೆ. ಸೊ ವಿಧ ವಿಧವಾದ ಕಲರ್ಫುಲ್ ಇರೋ ರಂಗೋಲಿಗಳನ್ನು ಕೂಡ ಅಲ್ಲಿ ಹಾಕಿದ್ರು. ಹಬ್ಬದ ಥೀಮ್ಗೆ ಸರಿ ಆಗೋ ಹಾಗೆ ನಾನಾ ವಿಧದ ರಂಗೋಲಿಗಳನ್ನು ನಾನು ಸಿಂಧು ನೋಡಿದ್ವಿ. ಸೊ ತುಂಬಾ ಸುಂದರವಾಗಿ ಬಂದಿದೆ. ನೋಡ್ತಾ ಇದ್ದೀರಾ ಅಲ್ಲಿ ಹಸು ಇರ್ಬೋದು ರಂಗೋಲಿಯಲ್ಲಿನೇ, ಮತ್ತು ಹುಗ್ಗಿ ಮಾಡುವಂಥ ಗಡಿಗೆ ಚಿತ್ರ ಇರ್ಬೋದು, ಮತ್ತು ಕಬ್ಬು ಕೂಡ ಗಿಡ ಇರ್ಬೋದು. ಸೊ ಎಲ್ಲ ಒಂದೇ ರಂಗೋಲಿಯಲ್ಲಿ ಎಷ್ಟು ಸುಂದರವಾಗಿ ಚಿತ್ರಿಸಿದ್ದಾರೆ ಅಲ್ಲಿ. ಸೊ ತುಂಬಾ ಸಡಗರದಿಂದ ಮಕ್ಕಳೆಲ್ಲ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದರು. ರಂಗೋಲಿ ಕಾಂಪಿಟೇಷನ್ ಆವಾಗಿನ್ನೂ ಮುಗ್ದಿತ್ತು. ಸೊ ನಾನು ಮತ್ತು ಸಿಂಧು ಕೂಡ ತುಂಬಾ ಎಂಜಾಯ್ ಮಾಡಿದ್ವು ಈವೆಂಟು. ಆಮೇಲೆ ರಂಗೋಲಿಯೆಲ್ಲ ನೋಡೋದಾದಮೇಲೆ ಆ ಕಡೆ ಎಲ್ಲ ಏನೋ ಸ್ಟೇಜ್ ಎಲ್ಲ ಇದೆ ಅಲ್ಲ ಅಂತ ಹೇಳಿ ಆ ಕಡೆ ಹೊರಟ್ವಿ ನಾವು. ಸೊ ಸ್ಟೇಜ್ ಕೂಡ ತುಂಬಾ ಸುಂದರವಾಗಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ದೊಡ್ಡದಾದ ಸ್ಟೇಜ್ ಇತ್ತು. ಸೊ ಅದನ್ನು ನೋಡಿದ್ರೆ ನಾನು ಸಿಂಧು ಅಂದ್ಕೊಂಡ್ವಿ ಸಾಯಂಕಾಲ ತುಂಬ ದೊಡ್ಡ ಫಂಕ್ಷನ್ನೇ ನಡೆಯುತ್ತೆ, ಜಾನಪದ ನೃತ್ಯಗಳು ನಾಟಕಗಳು ಎಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಯಕ್ಷಗಾನ ಹಾಕ್ಕೊಂಡಿರುವಂಥ ಗೊಂಬೆಗಳು ಕೂಡ ಅಲ್ಲಿ ನಾವು ನೋಡಿದ್ವಿ. ತುಂಬಾ ಸುಂದರವಾಗಿತ್ತು. ಸೊ ಜನ ಎಲ್ಲ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಸಂಕ್ರಾಂತಿ ಹಬ್ಬದ ಮೇನ್ ಕಾರಣ ಏನಪ್ಪ ಅಂದರೆ, ಈ ರೈತರೆಲ್ಲ ಅವರ ವ್ಯವಸಾಯಕ್ಕೆ ಬೇಕಾಗಿರುವಂಥ ಪರಿಕರಗಳನ್ನು ಹಾಗೂ ಅವರು ಬೆಳೆದಿರುವಂಥ ಬೆಳೆಗಳನ್ನು, ರಾಗಿ ನೋಡ್ತಾ ಇದ್ದೀರಾ, ಅಕ್ಕಿ ಇದೆ ಅಲ್ಲಿ, ಗೋಧಿ, ಹೆಸರುಕಾಳಿದೆ, ಮತ್ತು ಮೆಕ್ಕೆಜೋಳ ನೋಡಿದ್ವಿ, ಮತ್ತು ಅದು ಮಸೂರ್ ದಾಲ್ ಅಂತಾರಲ್ಲ ಅದು ಕೂಡ ಚೆನ್ನಂಗಿ ದಾಲ್. ಸೊ ಅದೆಲ್ಲ ಇಟ್ಬಿಟ್ಟು ಗಡಿಗೆಗಳನ್ನೆಲ್ಲ ಜೋಡಿಸಿ ಕಬ್ಬನ್ನು ಜೋಡಿಸಿ ತುಂಬ ಸುಂದರವಾಗಿ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಮಿಂದಿದ್ದೀವಿ ಅನ್ನೋ ಥರ ನಮಗೆ ಫೀಲಿಂಗ್ ಇತ್ತು. ಸೊ ತುಂಬಾ ಸುಂದರವಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಇತ್ತು ಅಲ್ಲಿ. ಸೊ ಸ್ನೇಹಿತರೆ ನೋಡ್ತಾ ಇದ್ದೀರಾ ಸ್ಟೇಜ್ ಮುಂದ್ಗಡೆ ಇದು ತುಂಬ ಸುಂದರವಾಗಿ ಕಾಣ್ತಾ ಇತ್ತು. ಸೊ ಒಮ್ಮೆ ಸ್ಟೇಜನ್ನು ಕೂಡ ನಾವು ನೋಡ್ಬರೋಣ ಅಂತ ಹೇಳಿ ಹೋದ್ವಿ ಅಲ್ಲಿ. ಸ್ಟೇಜ್ ಕೂಡ ತುಂಬಾ ನೀಟಾಗಿತ್ತು. ಸೊ ನಾವು ಅಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ತಕ್ಕೊಂಡ್ವಿ. ಸೊ ಅಲ್ಲಿ ಕೂಡ ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು. ಸೊ ನಾನು ಸಿಂಧು ಅದೇ ಮಾತಾಡ್ಕೊಂಡ್ವಿ, ಓ ಸಾಯಂಕಾಲ ಇನ್ನೂ ಸುಂದರವಾಗಿ ಮೂಡಿಬರುತ್ತೆ ಇದೆಲ್ಲ ಈವೆಂಟು ಅಂತ ಹೇಳಿ. ಸೊ ಆ ಸ್ಟೇಜೆಲ್ಲ ನೋಡೋದಾದಮೇಲೆ ಸೊ ಅಲ್ಲಿ ಸ್ಟಾಲ್ಸ್ ಕೂಡ ತುಂಬಾ ಇತ್ತು. ಸ್ಟಾಲ್ಸ್ ಕೂಡ ಏನೇನೆಲ್ಲ ಇದೆ ಅಂತ ನೋಡಲಿಕ್ಕೆ ಹೋದಾಗ ಕಬ್ಬಿನ ಜ್ಯೂಸಿನ ಅಂಗಡಿ ಇತ್ತು, ಎಳ್ಳು ಬೆಲ್ಲ ಮಾರ್ತಾಯಿದ್ರು, ಕೊಬ್ಬರಿ ಎಲ್ಲ ಇತ್ತು ಅಲ್ಲಿ, ಮತ್ತು ಕೊಬ್ಬರಿ ಎಣ್ಣೆ, ನಾನಾ ವಿಧದ ಶಾಪ್ಗಳನ್ನು ಅಲ್ಲಿ ಇಟ್ಟಿದ್ದರು. ಸೊ ಹಾಗೇ ಈ ಚಿಪ್ಸ್ಗಳಿತ್ತು, ಸ್ವೀಟ್ಗಳಿತ್ತು, ಮಕ್ಕಳಿಗೆ ಹಾಕ್ಕೊಳ್ಳೋ ಥರ ಹ್ಯಾಂಗಿಂಗ್ಸ್ಗಳಿತ್ತು, ವಿಧ ವಿಧವಾದ ಸ್ಟಾಲ್ಸ್ ಇತ್ತು ಅಲ್ಲಿ. ಕೇರಳ ಹಲ್ವಾ ನೋಡ್ತಾ ಇದ್ದೀರಾ ಇಲ್ಲಿ, ಚಿಪ್ಸ್ ನೋಡ್ತಾ ಇದ್ದೀರಾ. ಅದಾದಮೇಲೆ ಬಟ್ಟೆ ಅಂಗಡಿ ಇತ್ತು. ಸೊ ಬಟ್ಟೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು, ಟಾಪ್ಸ್ ಇತ್ತು, ಪ್ಯಾಂಟ್ಸ್ ಇತ್ತು. ಸೊ ಹಾಗೆ ಮುಂದೆ ಹೋದಾಗೆ ನಾನಾ ವಿಧ ಅಂದರೆ ಜೀನಿ ಅವರದ್ದು ಮಾಲ್ಟ್ ಮಿಕ್ಸು, ಮತ್ತು ಆರ್ಗ್ಯಾನಿಕ್ ಮತ್ತು ಹೆಲ್ದಿ ಫುಡ್ ತುಂಬಾ ವೆರೈಟೀಸಲ್ಲಿ ನಾವು ನೋಡಿದ್ವಿ.
ಮತ್ತು ಅದೆಲ್ಲ ನೋಡಾದಮೇಲೆ ಅಲ್ಲಿ ಜೇನುತುಪ್ಪ ಅಂತೆ, ಪುಳಿಯೋಗರೆ ಪೌಡ್ರ್ ಅಂತೆ, ಹಾಗೆಯೇ ವಿಧ ವಿಧವಾದ ಶಾಪ್ಗಳು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಜೇನುತುಪ್ಪ ಇದೆ, ಚಿಪ್ಸ್ಗಳು ವೆರೈಟಿ. ಚಿಪ್ಸ್ಗಳು ಹಾಗೂ ಬಟ್ಟೆ ಅಂಗಡಿ, ಬಟ್ಟೆ ಅಂಗಡಿಯಲ್ಲೂ ಕೂಡ ಹಾಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನೈಸ್ ಟಾಪ್ಸ್ ಅಂತೆ, ಪ್ಯಾಂಟ್ಸ್ ಅಂತೆ, ಸೊ ಬೇರೆ ಬೇರೆ ನಾರ್ತ್ ಇಂಡಿಯಾಯಿಂದ ಎಲ್ಲ ಬಂದು ಶಾಪ್ ಹಾಕಿದ್ರು. ಸೊ ವೆರೈಟೀಸ್ ತುಂಬಾ ಇತ್ತು ಸ್ನೇಹಿತರೆ. ಹಾಗೆ ನಾವು ಮುಂದೆ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರುವಾಗ, ಸೊ ಗಾಳಿಪಟದ ಶಾಪ್ ಕೂಡ ಅಲ್ಲಿ ಇತ್ತು, ಮತ್ತು ಕಟ್ಟಿಗೆ ಸಾಮಾನುಗಳು, ಮತ್ತು ಭತ್ತದಿಂದ ಮಾಡಿರುವಂಥ ತೋರಣಗಳು, ಕೊಬ್ಬರಿಯಿಂದ ಮಾಡಿರುವಂಥ ವೆರೈಟೀಸು ನೋಡ್ತಾ ಇದ್ದೀರಾ. ಇಲ್ಲಿ ಆರ್ಗ್ಯಾನಿಕ್ ಫುಡ್ ಅಂತೂ ತುಂಬಾ ವೆರೈಟೀಸ್ ಇದೆ, ಮತ್ತು ಬಟ್ಟೆ ಅಂಗಡಿಗಳು ಇದೇ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಗಾಳಿಪಟನೂ ಅಷ್ಟೇ, ತುಂಬಾ ವೆರೈಟಿ ಗಾಳಿಪಟ ಇಟ್ಟಿದ್ರು ಅಲ್ಲಿ. ಸೊ ಗಾಳಿಪಟ ತುಂಬ ಸೇಲ್ ಆಗ್ತಾಯಿತ್ತು, ಯಾಕಂದರೆ ಗ್ರೌಂಡಲ್ಲಿ ಇರೋದ್ರಿಂದ ಸೊ ಮಕ್ಕಳಿಗೆ ಸಡಗರ, ಗಾಳಿಪಟ ಹಾರಿಸುವ ಸಡಗರ ತುಂಬಾ ಇತ್ತು. ಸೊ ನಾನಾ ವೆರೈಟಿಯ ಗಾಳಿಪಟಗಳನ್ನು ನಾವು ಅಲ್ಲಿ ನೋಡಿದ್ವಿ. ಅದಾದಮೇಲೆ ಮಡಿಕೆ ಮಾಡೋದು ಯಾವ ರೀತಿ ಅಂತ ಕೂಡ ಅಲ್ಲಿ ತೋರಿಸ್ತಾ ಇದ್ದರು. ಸೊ ತುಂಬ ಸುಂದರವಾದ ಮಣ್ಣಿನ ಪರಿಕರಗಳು ಕೂಡ ಅಲ್ಲಿ ಇತ್ತು, ಅಡುಗೆ ಮಾಡೋ ಥರ ಪರಿಕರಗಳು ಅಥವಾ ಗಿಡಗಳನ್ನು ಇಡುವಂಥ ಪಾಟ್ಗಳು, ಚಿಕ್ಕ ಚಿಕ್ಕ ಬರ್ಡ್ಸ್ ಇರ್ಬೋದು, ಏನೇನೋ ಬೇರೆ ಬೇರೆ ಐಡಲ್ಸು, ಮುಖಗಳು, ಸ್ಕ್ರಬ್ಬರು, ಸೊ ನಾನಾ ವಿಧದ ಐಟಮ್ಗಳನ್ನು ನಾನು ಸಿಂಧು ನೋಡಿದ್ವಿ ಕೂಡ. ಸೊ ಸ್ನೇಹಿತರೆ, ಇದು ಇರೋದು 14 ಮತ್ತು 15ನೇ ತಾರೀಕಿಗೆ ಮಾತ್ರ ಸುಗ್ಗಿ ಹುಗ್ಗಿ ಅಂತ ಹೇಳಿ. ಸೊ ತಾವೆಲ್ಲರೂ ಖಂಡಿತ ವಿಸಿಟ್ ಮಾಡಿ ಈವೆಂಟ್ನ, ಹಾಗೆ ಕಣ್ತುಂಬ ಈ ಹಬ್ಬದ ಸಡಗರವನ್ನು ನೀವು ಕೂಡ ನೋಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಸುಗ್ಗಿ ಹುಗ್ಗಿ ಮೇನ್ ಈ ಸಂಕ್ರಾಂತಿ ಹಬ್ಬದಲ್ಲಿ ಮಾಡೋದು ಅಂದರೆ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್. ಸೊ ನಾನು ಸಿಂಧು ಇದನ್ನೆಲ್ಲ ನೋಡಿ ಅದು ಕೂಡ ವಿಸಿಟ್ ಮಾಡಿದ್ವಿ. ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಇರುವಂಥ ಶಾಪ್ಗೆ ಕೂಡ ನಾವು ಹೋದ್ವಿ. ಸೊ ತುಂಬಾ ಅದ್ಭುತವಾದ ಸ್ವೀಟ್ ಮಾಡಿದರು ಅಲ್ಲಿ. ಸೊ ಅದನ್ನು ಎಲ್ಲ ನೋಡಿಕೊಂಡು ಸುತ್ತ ಇಲ್ಲಿ ನೋಡ್ತಾ ಇದ್ದೀರಾ, ಮಣ್ಣಿನ ಗಡಿಗೆಗಳನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಅಲ್ಲಿನೇ. ಚಿಕ್ಕ ಮಕ್ಕಳು ಕೂಡ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡಿಕೊಂಡು ಸಡಗರದಿಂದ ಎಂಜಾಯ್ ಮಾಡ್ತಾಯಿದ್ರು ಅಲ್ಲಿ. ಸ್ನೇಹಿತರೆ ಬನ್ನಿ, ಮತ್ತು ಏನೆಲ್ಲ ಇದೆ ಅಂತ ನೋಡ್ಕೊಂಬರೋಣ. ಸೊ ತಯಾರಾಗಿರುವಂಥ ಪಾಟ್ಗಳು ಕೂಡ ಇಲ್ಲಿದೆ, ಅರ್ಧನ್ ಗ್ರೌಂಡ್ಸ್ ಅಂತ ಹೇಳಿ. ಮತ್ತು ಹಸುಗಳು ಸಂಕ್ರಾಂತಿ ಹಬ್ಬಕ್ಕೆ ಮೇಯ್ನಾಗಿ ಪೂಜೆ ಮಾಡ್ತಾರೆ ಹಸುಗಳಿಗೆ. ಸೊ ಇಲ್ಲಿ ಕೂಡ ಹಸುಗಳನ್ನು ನೋಡ್ತಾ ಇದ್ದೀರಾ, ಎತ್ತುಗಳು ಹಸುಗಳು ಎಲ್ಲ ಇತ್ತು ಅಲ್ಲಿ. ಹಾಗೇ ಒಂದು ಚಿಕ್ಕ ಶಾಪಲ್ಲಿ ಕುರಿ ಮತ್ತು ಮೇಕೆಗಳು ಅಂತ ಕೂಡ ಫಾರ್ಮಿಂಗ್ ಬಗ್ಗೆ ತೋರಿಸ್ತಾ ಇದ್ರು ಅಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಾ, ಪೊಂಗಲ್ ಹಂಚ್ತಾ ಇದ್ದಾರೆ, ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು. ಅದಾದಮೇಲೆ ಒಂದು ಕುರಿಯ ಶಾಪ್ ಕೂಡ ನಾವು ಅಲ್ಲಿ ನೋಡಿದ್ವಿ. ಸೊ ಕುರಿ ಮತ್ತು ಮೇಕೆಗಳ ಫಾರ್ಮಿಂಗ್ ಶಾಪ್ ಇದೆ ಇಲ್ಲಿ. ತುಂಬಾ ಡಿಫ್ರೆಂಟಾಗಿ ಯೂನಿಕಾಗಿ ಇತ್ತು ಇದು. ಸೊ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಸೊ ಇದನ್ನೆಲ್ಲ ನೋಡೋದಾದಮೇಲೆ ನಾವು ಕೂಡ ಪೊಂಗಲ್ ಟೇಸ್ಟ್ ನೋಡೋಣ ಅಂತ ಹೇಳಿ ಹೋದ್ವಿ ಅಲ್ಲಿ. ಮತ್ತು ಅಲ್ಲಿ ಬೇಯಿಸಿದ ಶೇಂಗಾಗಳನ್ನು ಕೂಡ ಕೊಡ್ತಾ ಇದ್ರು. ಸಂಕ್ರಾಂತಿ ಹಬ್ಬ ಅಂದ್ರೆ ಪೊಂಗಲ್ ನೋಡು, ಪೊಂಗಲ್ ತಿನ್ನೋಣ. Thank you.
ಸ್ನೇಹಿತರೆ, ತಮ್ಗೆಲ್ಲ ಇಂದಿನ ಸಂಚಿಕೆ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ನಿಮಗೂ ಇಷ್ಟ ಆದಲ್ಲಿ ಇವತ್ತು ಹಾಗೂ ನಾಳೆ ಈ ಸುಗ್ಗಿ ಹುಗ್ಗಿ ಕಾರ್ಯಕ್ರಮ ಇನ್ನೂ ನಡೀತಾ ಇರುತ್ತೆ, ನೀವು ಖಂಡಿತ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮನ್ನ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಸಕ್ಕತ್ ಡಾಟ್ ಬೆಂಗಳೂರು